ಆಗಿದೆ ಕಾರಣವನ್ನು. ಮಾತೆಯಿಂದ ಎಲ್ಲವನ್ನೂ ಹೊಂದಿದ ಬಳಿಕ ನನಗೆ ಅರ್ಥವಾದದ್ದು ಹೀಗೆ ಎನ್ನುವ ಹಾಗೆ. ಹೇಗೆ? ಬ್ರಹ್ಮ ಎನ್ನುವ ಹಾಗೆ ಮಹಾಮಾತೆ ನನ್ನನ್ನು ಕರೆದವಳಿದ್ದಾಳೆ. ಪ್ರಥಮವಾಗಿ ನಿಜ ಬ್ರಹ್ಮ ಅಂತ ಹೇಳಿದ್ರೆ ಬೃಹತ್, ಮಹತ್, ಶ್ರೇಷ್ಠ, ಗರಿಷ್ಠ, ಶ್ರೇಷ್ಠ, ಉನ್ನತ ಎನ್ನುವಂತಹ ಅರ್ಥವನ್ನು ಧ್ವನಿಸುತ್ತದೆ. ಖಂಡಿತ. ಆಕಾಶವತ್ ಸರ್ವಗತತ್ವಂ ನಿತ್ಯಂ. ಆಕಾಶ ಹೇಗೆ ನಿತ್ಯವೋ ಹಾಗೆ ಬ್ರಹ್ಮ ಶಬ್ದದ ಅರ್ಥ ಸತ್ಯ. ಸರ್ವಗತ ಅಂತ ಹೇಳಿದ್ರೆ ಎಲ್ಲೆಡೆಯಲ್ಲಿಯೂ. ನಾಮದ ವಿಷಯವಾಗಿ ಯೋಚಿಸಿದ್ರೆ ಸುಲಲಿತವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನಿಮಗೊಂದು ಉದ್ದ ನಾಮ, ಅವನಿಗೊಂದು ಅಡ್ಡನಾಮ, ಆದರೆ ಬ್ರಹ್ಮನದ್ದು ಸುನಾಮ. ಸುನಾಮ, ನೀನು ಸುನಾಮಿ. ಹೌದು, ಒಳ್ಳೆಯ ನಾಮ ಉಳ್ಳವ, ಒಳ್ಳೆಯ ನಾಮವನ್ನು ಹೊಂದಿದ. ಅಷ್ಟೇ ಅಲ್ಲ, ಸರ್ವಶ್ರೇಷ್ಠವಾದಂತಹ ಸತ್ಯಲೋಕ ಕೊಡಲ್ಪಟ್ಟದ್ದು ಈ ಬ್ರಹ್ಮನಿಗೆ. ನನ್ನಿಂದ ಉಗಮ, ನಿನ್ನಿಂದ ಉಪಚಾರ, ಸರಿ, ಹರನಿಂದ ಉಪಸಂಹಾರ, ಸರಿ. ಇದನ್ನೇ ಲಕ್ಷಿಸಿ ನಾವು ಮುಂದುವರಿದೆವು ಅಂತಾದ್ರೆ ನಾನು ಒಂದನ್ನು ಉಂಟು ಮಾಡುವ, ನೀನು ಅದನ್ನು ಜತನದಿಂದ ಪೊರೆಯುವ ಹರ, ನಾ ಬರೆದಂತಹ ಜೀವಿತಾವಧಿ ಮುಗಿದ ಬಳಿಕ ಅದನ್ನು ಲಯಗೊಳಿಸುವವ ಸತ್ಯ. ಎಲ್ಲವೂ ನಮಗೆ ಮೇಲ್ನೋಟಕ್ಕೆ ಅರ್ಥವಾಗುತ್ತದೆ ಎಂದಾದ ಬಳಿಕ ನೀವು ಯಾಕೆ ಅರ್ಥೈಸದೆ ಹಿಂದುಳಿದರೋ ನಾನರಿಯೇ. ಹಾಗಾಗಿ ನಿಮಗೆ ಅರಿವು ಮೂಡಿಸ್ತೇನೆ. ಜಾಗೃತಾವಸ್ಥೆಗೆ ಮಾತೆ ನಮ್ಮನ್ನು ತರುವಂತಹ ಪೂರ್ವದಲ್ಲೇ ಎಚ್ಚರಿಸಿದ್ದಾಳೆ, ಮೊದಲಾಗಿ ನನ್ನನ್ನು ಕರೆದಿದ್ದಾಳೆ. ಹಾಗಾಗಿ ನಿಮ್ಮೀರುವರಿಗಿಂತಲೂ ನಾನು ಶ್ರೇಷ್ಠ, ಹಿರಿಯವ, ನನ್ನ ಮಾತುಗಳನ್ನು ಒಪ್ಪಿಕೊಳ್ಳತಕ್ಕದ್ದು. ಬ್ರಹ್ಮ ಎಲ್ಲವನ್ನೂ ಮೊದಲು ಗಳಿಸಿದ್ದೇನೆ ಎನ್ನುವುದನ್ನು ಪಡೆದ ದೆಸೆಯಿಂದ ಕೃತಿಯ ಮುಖಾಂತರ ಬಿತ್ತರಿಸುವುದಕ್ಕೆ ಹೊರಟಿದ್ದಿ ನೀನು. ಎಲ್ಲವನ್ನು ಮೊದಲು ಪಡೆದಿದ್ದೇನೆ ಅನ್ನುವುದಕ್ಕಿಂತಲೂ ಉತ್ತಮವಾದದ್ದನ್ನು ಹೊಂದಿದ್ದೇನೆ, ಸರ್ವಶ್ರೇಷ್ಠವಾದದ್ದನ್ನು ಗಳಿಸಿದ್ದೇನೆ. ಮೊದಲು ಪಡೆಯುವುದೇ ಪ್ರಧಾನ ಅಲ್ಲ. ಅಲ್ಲ, ನೀ ಪಡೆದದ್ದರಲ್ಲಿ ಕೇವಲ ನಿನ್ನದ್ದನ್ನೇ ನೀ ಅವಲೋಕನ ಮಾಡಿದೆ, ನಮ್ಮದ್ದನ್ನು ತುಳನೆ ಮಾಡಿದೆ. ನನ್ನದ್ದನ್ನು ಅವಲೋಕನ ಮಾಡಿದ್ದೇನೆ, ನಿಮ್ಮದ್ದು ಹೇಗೆ ಉಂಟು ಮತ್ತೆ ನಾನು ತಕ್ಕಿಸ್ತೇನೆ, ನೀವೇ ಹೇಳಿ. ದೃಷ್ಟಿಪ ಕಾರ್ಯ ದೃಷ್ಟಿಪ ಕಾರ್ಯ.